ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀಶ್ ಪೆಸ್ಟ್, ಸ್ವಸ್ಥ ವೆಲ್ನೆಸ್ ಸೆಂಟರ್, ತಾರೇಶ್ವರ, ಕುಮಟ. ಈಗ ನಾವು ಬೇರೆ ಬೇರೆ ವಿಚಾರವನ್ನು ಹಿಂದಿನ ಸಂಚಿಕೆಗಳೆಲ್ಲ ಮಾತಾಡಿದ್ದೇವೆ. ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ಅಂದರೆ ಆಯುರ್ವೇದ ಚಿಕಿತ್ಸೆಯಿಂದ ನಾವು ಯಾವುದೇ ಒಂದು ಕಾಯಿಲೆಯಿಂದ, ಈಗ ಫಾರ್ ಎಕ್ಸಾಂಪಲ್ ತುಂಬ ಪೆಂಡಮಿಕ್ ಬರ್ತಾ ಇದೆ, ಕೆಲವೊಂದು ಜನಪದೋದ್ವಂಸ ಕಾಯಿಲೆಗಳು, ಒಂದನೇ ಅಲೆ ಆಯಿತು, ಎರಡನೇ ಅಲೆ ಆಯಿತು, ಈಗ ಮೂರನೇ ಅಲೆಯ ಲಕ್ಷಣಗಳು ಬರ್ತಾ ಇದೆ. ಒಂದನೇ ಅಲೆಯಿಂದ ಕಡಿಮೆಯಾಗಿ ಅದರಿಂದ ಒಂದು ದುಷ್ಪರಿಣಾಮವಾಗಿ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ. ಎರಡನೇ ಅಲೆಯ ನಂತರ ಅದರ ದುಷ್ಪರಿಣಾಮದಿಂದ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ. ಹಾಗೆ ಈಗ ಮೂರನೇ ಅಲೆ ಬರ್ತಾ ಇದೆ. ಮೂರನೇ ಅಲೆ ಯಾವ್ಯಾವ ರೀತಿ ತೊಂದರೆಯನ್ನು ಕೊಡಬಹುದು ನಮಗೆ ಹೇಳುವುದನ್ನು ನಾವು ಈಗ ಆಲ್ರೆಡಿ ನಮ್ಮ ಆಯುರ್ವೇದ ಪ್ರಕಾರ ತುಂಬ ವಿಚಾರ ಮಾಡಿದೆವು. ಹಾಗೆ ಈ ಎಲ್ಲ ಅಲೆಗಳಿಂದ, ಈ ಒಂದು ಒಂದು ವೈರಸ್ ಕಾಯಿಲೆಗಳಿಂದ ಬಳಲ್ತಾ ಇರುವಂಥ ಜನರಿಗೆ ಇದರ ಮುಕ್ತಿಯನ್ನು ಪಡೆಯೋದು ಹೇಗಪ್ಪ? ಈಗ ಇದು ನಮಗೆ ಈಗ ಗೊತ್ತಾಗ್ತಾ ಇರುವಂಥ ವೈರಸ್, ಇಂಥ ವೈರಸ್ಗಳು ಮೊದಲು ಹಿಂದೆ ತುಂಬ ಬಂದೋಗಿದೆ, ಇದೇನು ಹೊಸತಲ್ಲ. ಆದರೆ ಇದಕ್ಕೆ ಒಂದು ಕಾಲಬಾಲ ಹಚ್ಚಿ ಇದೊಂದು ದೊಡ್ಡ ಮಟ್ಟಿಯಲ್ಲಿ ಸಮಸ್ಯೆಯನ್ನು ಮಾಡಿದೆ ಹೇಳುವಂಥದ್ದು ವಿಚಾರ. ಬಟ್ ಇಂಥ ಅಲೆಗಳಿಂದ ನಾವು ಹೇಗೆ ಮುಕ್ತರಾಗ್ಬೋದು, ಆಯುರ್ವೇದದಲ್ಲಿ ಅದಕ್ಕೆ ಯಾವ ರೀತಿ ಪರಿಹಾರ ಇರಬಹುದು, ಆದ ನಂತರ ಏನು ಪರಿಹಾರ, ಬರದೇ ಇದ್ದಾಗ ಹೇಗೆ ಪರಿಹಾರ, ಮತ್ತು ನಾವು ಅದನ್ನು ಬರದೇ ತಡೆಗಟ್ಟುವಲಿಕ್ಕೆ ಏನು ಪರಿಹಾರ, ಈ ಮೂರು ವಿಚಾರದ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂಥೇಳಿದ್ರೆ ಇದು ಪ್ರತಿಯೊಬ್ಬನ ಮನಸ್ಸನ್ನು ದಿನಾ ನಾವು ಟಿ ವಿ ನೋಡುವಾಗಲಿ ಯಾವುದೇ ಮಾಧ್ಯಮದಲ್ಲಾಗಲಿ ಈ ವಿಷಯವನ್ನು ನಾವು ಕೇಳ್ತಾ ಇರ್ತೇವೆ. ಕೇಳಿ 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 ನಮಗೆ ಒಂದು ರೀತಿ ಭಯ ಬರ್ತಾ ಇದೆ, ದಿನದಿಂದ ದಿನಕ್ಕೆ ಭಯ. ಏನಾಗ್ತದಪ್ಪ, ನಮ್ಮ ಜೀವಕ್ಕೆ ಏನಾಗ್ಬೋದು, ನಾವೇನಾಗ್ಬೋದು ಹೇಳುವಂಥ ಒಂದು ಭಯದಿಂದ ಬದುಕ್ತಾ ಇರುವಂಥ ಸಿಚುವೇಶನ್ ಇದೆ. ಸೊ ಅದಕ್ಕೋಸ್ಕರ ಆ ಭಯವನ್ನು ಬಿಟ್ಟು ನೀವು ನಿರಾತಂಕವಾಗಿ ಜೀವನ ಮಾಡ್ಬೋದು ಹೇಳೋದ್ರನ್ನು ನಾನು ಶತಸಿದ್ಧವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂಥೇಳಿದ್ರೆ ಇದನ್ನು ಬರದಂತೆ ತಡೆಗಟ್ಟುವಂಥದ್ದು ನಾನು ತುಂಬ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದರೆ ಇಮ್ಯುನಿಟಿ. ನಮ್ಮ ದೇಹದಲ್ಲಿ ಒಂದು ದೊಡ್ಡ ವೈದ್ಯನಿದ್ದಾನೆ, ಅವನು ಇಮ್ಯುನಿಟಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಆ ಇಮ್ಯುನಿಟಿ ನಮ್ಮ ದೇಹದಲ್ಲಿ ಇದೆ ಅಂತ ಹೇಳಿದರೆ ಯಾವುದೇ ಕಾಯಿಲೆಯನ್ನು ಬರಲಿಕ್ಕೆ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವೀಗೇನು ಮಾಡಿದ್ದೇವೆ, ನನ್ನ ಒಂದು 25 ವರ್ಷದ ಒಂದು ಅಬ್ಸರ್ವೇಷನ್ ಮೇಲೆ ನಾನು ಹೇಳಬೇಕಂತ ಹೇಳಿದರೆ ಅದರ ಪರಿಣಾಮಗಳನ್ನು ನಾನು ತುಂಬ ಕಂಡುಕೊಂಡಿದ್ದೇನೆ. ಯಾಕೆಂದರೆ ಆಯುರ್ವೇದದಲ್ಲಿ ನಾವು ಇಮ್ಯುನಿಟಿ ಬಗ್ಗೆ ತುಂಬ ಹೆಚ್ಚಿನ ಒಂದು ಬೇರೆ ಬೇರೆ ರೀತಿಯ ರಿಸರ್ಚನ್ನು ಮಾಡಿ ಅದರಲ್ಲಿ ಒಂದು ತುಂಬ ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನು ನಾವು ಆಲ್ರೆಡಿ ಜನರುಗಳಿಗೆ ಕೊಡ್ತಾ ಇದ್ದೇವೆ. ಅದನ್ನು ನಾನು ಬೋಲ್ಡಾಗಿ ನಿಮ್ಮ ಎದುರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂಥೇಳಿದ್ರೆ ಈ ಇದರಲ್ಲಿ ಇಮ್ಯುನಿಟಿ ಅಂತ ಹೇಳಿದರೆ ಯಾವುದೋ ಒಂದು ಬೋರ್ಡಲ್ಲಿ ಬರೆದ ಹಾಗೆ ಅಥವಾ ಯಾವುದೋ ಒಂದು ಪ್ಯಾಕೆಟ್ನಲ್ಲಾಗಲಿ ಯಾವುದೇ ಆಹಾರದಲ್ಲಾಗಲಿ ಇಮ್ಯುನಿಟಿ ಬೂಸ್ಟರ್ ಅಂತೇಳಿ ಚೆಂದಾಗಿ ಬರೆದು ಬಿಡ್ತಾರೆ. ಹಾಗೆ ಯಾವುದೇ ಆಹಾರ ತಿನ್ನೋದ್ರಿಂದಾಗಲಿ, ಯಾವುದೇ ಒಂದು ಇಮ್ಯುನಿಟಿ ಬೂಸ್ಟರ್ ಹೇಳುವಂಥ ಬರೆದಂಥ ಲೇಬಲ್ ಇರುವಂಥ ಔಷಧಿ ತಿನ್ನೋದ್ರಿಂದಾಗಲಿ ನಮ್ಮ ಇಮ್ಯುನಿಟಿ ಬರೋದಿಲ್ಲ. ಇಮ್ಯುನಿಟಿ ಬರಬೇಕು ಅಂತೇಳಾದರೆ ನಮ್ಮಲ್ಲಿರುವಂಥ ಒಂದು ಬಾಡಿಯಲ್ಲಿರುವಂಥ ವ್ಯಾಧಿ ಕ್ಷಮತ್ವ ಅಂದರೆ ರೋಗದ ವಿರುದ್ಧ ಹೋರಾಡುವಂಥ ಶಕ್ತಿ ನಮ್ಮಲ್ಲಿ ಬೆಳಿಬೇಕಾದ್ರೆ ನಮಗೆ ಕಾಯ ವಾಚ ಮನಸ್ಸ ಅಂದರೆ ಮನಸ್ಸಿನಿಂದ ಕೂಡ ಅದು ಇಂಪಾರ್ಟೆಂಟ್. ಮನಸ್ಸು ಕೂಡ ಉತ್ತಮವಾಗಿರಬೇಕು, ದೇಹ ಕೂಡ ಉತ್ತಮವಾಗಿರಬೇಕು, ಅದರ ವಾತಾವರಣ ಕೂಡ ಉತ್ತಮವಾಗಬೇಕು. ಆ ಒಂದು ಮೂರೂ ವಿಧಾನದಲ್ಲಿ ಏನು ಸದೃಢವಾದರೆ ಮಾತ್ರ ನಮಗೆ ಇಮ್ಯುನಿಟಿ ಬರ್ತದೆ. ಈಗ ನಾವು ಮನಸ್ಸಿನಲ್ಲಿ ಬೇರೆಯವ್ರ ಬಗ್ಗೆ ಕೆಟ್ಟ ವಿಚಾರವನ್ನು ಅವನಿಗೆ ಒಳ್ಳೆಯದಾಗಿರಲಿ, ಅವನು ಹೋಗಲಿ, ಅವನು ಹಾಳಾಗಲಿ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿಕೊಂಡು ಎಂಥ ಉತ್ತಮವಾದ ಇಮ್ಯುನಿಟಿ ಬೂಸ್ಟರ್ ತಿಂದರೂ ಕೂಡ ನಮ್ಮಲ್ಲಿ ಒಂದು ನಯಾ ಪೈಸೆಯಷ್ಟು ಇಮ್ಯುನಿಟಿ ಬೂಸ್ಟ್ ಆಗೋದಿಲ್ಲ. ಯಾಕೆಂದರೆ ನಮ್ಮ ದೇಹ, ನಮ್ಮ ಮನಸ್ಸು ಪ್ರತಿಯೊಂದು ಸರಿಯಾಗಿದ್ದರೆ ಮಾತ್ರ ನಮ್ಮ ದೇಹ ಒಂದು ವ್ಯಾಧಿ ಕ್ಷಮತ್ವವನ್ನು ಹೊಂದ್ತದೆ. ಯಾಕೆಂದರೆ ಪ್ರೀತಿ ಅನ್ನುವಂಥದ್ದು ವೆರಿ ಮುಖ್ಯವಾದದ್ದು, ಅತಿ ಇಂಪಾರ್ಟೆಂಟ್. ನಮ್ಮಲ್ಲಿ ಬೇರೆಯವರ ಬಗ್ಗೆ ಕಾಳಜಿ, ಪ್ರೀತಿ, ಬೇರೆಯವರಿಗೆ ಉಪಕಾರ ಮಾಡುವಂಥ ಮನೋಭಾವನೆ, ಬೇರೆಯವರು ಹಾಳಾಗದೇ ಇರಲಿ, ನನ್ನಾಗಿ ಬೇರೆಯವರು ಉತ್ತಮವಾಗಿ ಬೆಳವಣಿಗೆ ಹೊಂದಲಿ, ಅವರು ಕೂಡ ನಮ್ಮಂತೆ ಉತ್ತಮವಾಗಿ ಜೀವನವನ್ನು ನಡೆಸಲಿ ಹೇಳುವಂಥ ಒಂದು ಪ್ರೀತಿ ನಮ್ಮಲ್ಲಿ ಇದ್ದರೆ, ಬೇರೆಯವರ ಬಗ್ಗೆ ನಮಗೆ ಕಾಳಜಿ ಇದ್ದರೆ ಆಗ ನಮ್ಮಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಆಯುರ್ವೇದದಲ್ಲಿ ನಾವು ಹೇಳುವ ಹಾಗೆ ಕಾಯ ವಾಚ ಮನಸ್ಸು ಅಂತ ಹೇಳಿದರೆ ಎಲ್ಲ ರೀತಿಯಿಂದ ಕೂಡ ಇರಬೇಕು. ಹೇಗೆ ನಾವು ಹೇಳ್ತೇವೆಪ್ಪ ಆಯುರ್ವೇದದಲ್ಲಿ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ. ಹೇಗೆ ಆರೋಗ್ಯವಂತನನ್ನು ಆರೋಗ್ಯವಾಗಿ ಇಡಬೇಕು, ಹೇಗೆ ಆ ರೋಗ ಬಂಧನವನ್ನು ಹೇಗೆ ಆರೋಗ್ಯ ಮಾಡಬೇಕು ಅಂತ ನಾವು ಹೇಗೆ ಡಿವೈಡ್ ಆಗಿ ಹೇಳ್ತೇವೆ, ಅದೇ ರೀತಿ ಈ ಒಂದು ಇಮ್ಯುನಿಟಿ ನಮ್ಮ ಬಾಡಿಯಲ್ಲಿ ಬೇಕು, ವ್ಯಾಧಿ ಕ್ಷಮತ್ವ ಬೇಕು ಅಂತ ಹೇಳಿದರೆ ಅದನ್ನು ನಾವು ಈ ಆಯುರ್ವೇದದಲ್ಲಿ ಕಂಡುಕೊಳ್ಬೋದು. ಈಗ ನಾವು ಏನು ಮಾಡ್ತಾ ಇದ್ದೇವಪ್ಪ, ಹಾಗಾದರೆ ನೀವು ಎಣಿಸ್ಕೊಳ್ಬೋದು, ಇವರು ತುಂಬ ಮಾತಾಡ್ತಾರೆ, ಹಾಗಾದರೆ ಇಮ್ಯುನಿಟಿ ಮಾಡಲಿಕ್ಕೆ ಇವರು ಏನು ಮಾಡ್ತಾ ಇದ್ದಾರೆ ಹೇಳುವಂಥ ಒಂದು
ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಉದ್ಭವ ಆಗಿರ್ಬೋದು. ಅದನ್ನು ನಾನೀಗ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾವಿಲ್ಲಿ ಏನು ಮಾಡ್ತೇವೆ, ಇಮ್ಯುನಿಟಿಯನ್ನು ಅಥವಾ ಯಾವುದೇ ರೋಗ ಬರದೇ ಇದ್ದಾಗೆ, ಈವನ್ ಡಯಾಬಿಟೀಸ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಇಂಥ ಕಾಯಿಲೆಗಳು ನಮ್ಮನ್ನು ಬಾಧಿಸಬಾರ್ದು, ನಾವು ಅದರಿಂದ ಮುಕ್ತಿ ಹೊಂದಬೇಕಾದ್ರೆ ಏನೇನು ಮಾಡಬೇಕು ಹೇಳೋದನ್ನು ನಾವು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇವೆ. ಸೊ ನಮ್ಮಲ್ಲಿ ನಾವೀಗೇನು ಅಡಾಪ್ಟ್ ಮಾಡ್ಕೊಂಡ ಚಿಕಿತ್ಸೆ ಉಂಟಲ್ಲ, ಎಷ್ಟು ಜನರಿಗೆ ಉತ್ತಮ ಆಗಿದೆ, ಎಷ್ಟು ಜನ ಅವರ ಒಂದು ಮೊದಲನ ರೀತಿಗೂ ಈಗಿನ ರೀತಿಗೂ ಎಷ್ಟು ಡಿಫರೆನ್ಸನ್ನು ಹೊಂದಿಕೊಂಡು ಎಷ್ಟು ಸುಖವಾಗಿ ಆರೋಗ್ಯವಂತರಾಗಿ ಅವರು ಜೀವನ ನಡೆಸ್ತಾ ಇದ್ದಾರೆ ಅಂತೇಳಿದರೆ ನೀವು ಕೇಳಿದರೆ ನಿಮಗೆ ಖುಷಿ ಆಗದೇ ಇರಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಕೂಡ ಅದೇ ರೀತಿ ಮಾಡ್ಕೊಳ್ಳೋಣ, ಕಾಯಿಲೆಯಿಂದ ಮುಕ್ತರಾಗೋಣ ಹೇಳುವಂಥ ಭಾವನೆ ನಿಮ್ಮಲ್ಲಿ ಬರ್ತದೆ. ಯಾಕೆಂದರೆ ಈಗ ನಾನು ಬಾಯಲ್ಲಿ ಹೇಳುವ ಭಾಷಣಕ್ಕೂ ಕೃತಿಯಲ್ಲಿ ಮಾಡಿ ತೋರಿಸಿ ನಿಮಗೆ ಪ್ರಾತ್ಯಕ್ಷಿಕವಾಗಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಅದನ್ನು ನೀವು ನೋಡಿದಾಗ ಆಗುವಂಥ ಒಂದು ಚೇಂಜಸ್ಸು ತುಂಬ ಡಿಫ್ರೆನ್ಸ್ ಇರ್ತದೆ. ಅಂಥದ್ದನ್ನು ನಾವು ತುಂಬ ಉದಾಹರಣೆಗಳನ್ನು ನಿಮಗೆ ನಾವು ಕೊಡ್ಬೋದು. ಮುಂದಿನ ದಿನಗಳಲ್ಲಿ ಆ ಉದಾಹರಣೆ ಮತ್ತು ಅವರ ಒಂದು ಫೋನ್ ನಂಬರ್ಗಳನ್ನು ನಾವು ಡಿಸ್ಪ್ಲೇ ಮಾಡ್ತೇವೆ. ಅದನ್ನು ನೀವು ನೋಡಿ ಅವರ ಹತ್ರ ಫೋನ್ ಮಾಡಿ ತಿಳ್ಕೊಂಡು ಅದ್ರ ಬಗ್ಗೆ ದೃಢೀಕರಿಸಿಕೊಂಡು ನೀವು ವಿಚಾರ ಮಾಡ್ಬೋದು. ಸೊ ಅದೇ ರೀತಿ ಈಗ ಇಮ್ಯುನಿಟಿಯನ್ನು ಹೇಗೆ ನಮ್ಮ ಆಯುರ್ವೇದದಲ್ಲಿ ನಾವು ಮಾಡ್ತೇವೆ, ಈ ನಮ್ಮಲ್ಲಿ ನಾವು ಏನು ಹೇಳ್ತೇವೆ, ಕಾಯಿಲೆ ಇದ್ದವರು ಒಬ್ಬರೇ ಚಿಕಿತ್ಸೆ ಬರಬೇಕಂತಿಲ್ಲ, ಕಾಯಿಲೆ ಇಲ್ಲದೇದವರು ಕೂಡ ಬರ್ಬೋದು. ನಾವು ಯೂಶ್ವಲಿ ನಮ್ಮಲ್ಲಿ ಚಿಕಿತ್ಸೆಯನ್ನು 7 ವರ್ಷದ ನಂತರ 99 ವರ್ಷದವರೆಗಿನ ಎಲ್ಲ ರೀತಿಯ ವಯಸ್ಸಿನವರಿಗೂ ಕೂಡ ಚಿಕಿತ್ಸೆಯನ್ನು ಮಾಡ್ತೇವೆ. 7 ವರ್ಷದ ಒಳಗಿನವರಿಗೆ ನಾವು ಯಾವುದು ಔಷಧ ಚಿಕಿತ್ಸೆಯನ್ನು ಮಾಡ್ತೇವೆ ವಿನಃ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡೋದಿಲ್ಲ. ಯಾಕೆಂದರೆ 7 ವರ್ಷದ ಒಳದವರಿಗೆ ಪಂಚಕರ್ಮ ಚಿಕಿತ್ಸೆ ಮಾಡುವುದು ಸ್ವಲ್ಪ ಕಷ್ಟ ಕೂಡ, ಅದನ್ನು ಫಾಲೋ ಮಾಡೋದು ಅವರಿಗೂ ಕೂಡ ಕಷ್ಟ, ನಮಗೆ ಅವರಿಗೆ ಫಾಲೋ ಮಾಡಿಸುವಾಗ ಮಾಡೋದು ಕೂಡ ಕಷ್ಟ. ಯಾಕೆಂದರೆ ತಿಳುವಳಿಕೆ ಬಂದಿರೋದಿಲ್ಲ ಅವರಿಗೆಲ್ಲ, ಒಂದು ನಾವು ಹೇಳಿದಂಥ ವಿಚಾರವನ್ನು ತಿಳ್ಕೊಳ್ಳುವಂಥ ಶಕ್ತಿ ಇರದೇ ಇರೋದರಿಂದ ನಾವು ಅವರಿಗೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡೋದಿಲ್ಲ. ಯಾಕೆಂದರೆ ಕೆಲವೊಂದು ಪಂಚಕರ್ಮ ಚಿಕಿತ್ಸೆಗಳು ಸರಿಯಾಗಿ ಮಾಡದೇ ಇದ್ದರೆ ದುಷ್ಪರಿಣಾಮವನ್ನು ಕೊಡ್ತದೆ. ಆ ದುಷ್ಪರಿಣಾಮ ಮುಂದಿನ ಅವರ ಜೀವನಕ್ಕೆ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ನಾವು ಅವರ ವಯಸ್ಸು ಅವರ ಇದನ್ನು ನೋಡಿಕೊಂಡು ಮಾಡ್ತೇವೆ. ಸೊ ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ನಿಮಗೆ ಈ ಒಂದು ದುಷ್ಪರಿಣಾಮದಿಂದ ನಾವು ಇಮ್ಯುನಿಟಿಯನ್ನು ಪಡ್ಕೊಳ್ಬೋದು ಹೇಳೋದನ್ನು ಹೇಳ್ತೇನೆ. ಸೊ ಈ ಎಲ್ಲ ಮಾಹಿತಿಯನ್ನು ನೀವು ನಿಮ್ಮ ಹತ್ತಿರದ ವೈದ್ಯರಲ್ಲಿ ನೀವು ಸಂಪರ್ಕಿಸಿ ತಿಳ್ಕೊಬೋದು, ಇಲ್ಲ ನಮ್ಮಲ್ಲೇ ಸಂಪರ್ಕಿಸಬೇಕು ಅಂತ ಹೇಳಿದರೆ ಅಲ್ಲಿ ಎಲ್ಲ ವಿವರಗಳು ಇರ್ತವೆ, ಸಂಪರ್ಕಿಸ್ಬೋದು. ವಂದನೆಗಳು.